ಕುಂಡಪುರ್ ಕುಂಡಪುರ ಆಗಿ ಉಂಟು, ಅದು ಸಿ ಒ ಒ ಎನ್ ಡಿ ಎ ಪಿ ಒ ಆರ್ ಆಗಿ ಉಂಟು ಕುಂಡಪುರ್, ಏನು ಅರ್ಥವೇ ಇಲ್ಲ ಅದಕ್ಕೆ. ಚಂದದ ಹೆಸರು ಕುಂದಾಪುರ, ಕುಂದವರ್ಮ ಆಳಿದಂತಹ ಜಾಗ ಅಷ್ಟೇ ಚಂದದ ಹೆಸರನ್ನು ಇವರು ಕುಂಡಪುರ್ ಮಾಡಿರಲ್ಲ. ವಕೀಲರು ಹೇಳಿರು ಸತ್ಯಗಳ ಪುಸ್ತಕದಲ್ಲಿ ಒಂದು ಘಟನೆ ಮೆನ್ಷನ್ ಮಾಡಿದ್ರೆ ಅದು ಕುಂಡಾಪುರ ಅಂತ ಇದ್ದ ಕುಂದಾಪುರ ಅದು ಹೇಗೆ ನೋಡಿ, ಈ ಬ್ರಿಟಿಷರು ಎಲ್ಲ ಅಬದ್ಧ ಮಾಡಿ ಇಟ್ಟಿದ್ದಾರೆ. ಏನಂದ್ರೆ ಮಂಗಳೂರಿದ ತೆಗೆದು ಮ್ಯಾಂಗ್ಳೂರು ಮಾಡಿದ್ರು, ಚೆನ್ನೈ ಇದ್ದ ತೆಗೆದು ಮದ್ರಾಸ್ ಮಾಡಿದ್ರು, ಆಮೇಲೆ ಕ್ಯಾಲ್ಕಟ್ಟಾ ಮಾಡಿದರು, ಹೀಗಿಂದೆಲ್ಲ ಮಾಡಿದರು. ಅಲ್ಲೆಲ್ಲ ಬದಲಾವಣೆ ಆಯಿತು, ಕೋಲ್ಕತ್ತಾ ಆಯಿತು ಕಡೆಗೆ, ಅದು ಬಂಗಾಲಿ ಉಚ್ಚಾರ ಆಯಿತು. ಚೆನ್ನೈ ಮಾಡಿದ್ರು, ಅಲ್ಲಿ ಮಂಗಳೂರು ಅಂತ ಮಾಡಿದರು, ಮರ್ಕರ ಇದ್ದದ್ದು ಮಡಿಕೇರಿ ಆಯಿತು, ಹೀಗೆಲ್ಲ ಆಯಿತು. ನನಗೆ ಕುಂಡಪುರ್ ಕುಂಡಪುರ ಆಗಿ ಉಂಟು, ಅದು ಸಿ ಒ ಒ ಎನ್ ಡಿ ಎ ಪಿ ಒ ಆರ್ ಆಗಿ ಉಂಟು ಕುಂಡಪುರ್, ಏನು ಅರ್ಥವೇ ಇಲ್ಲ ಅದಕ್ಕೆ. ಚಂದದ ಹೆಸರು ಕುಂದಾಪುರ, ಕುಂದವರ್ಮ ಆಳಿದಂಥ ಜಾಗ ಅಷ್ಟೇ ಚಂದದ ಹೆಸರನ್ನು ಇವರು ಕುಂಡಪುರ್ ಮಾಡಿರಲ್ಲ, ಎಂಥ ಮಾಡ್ಕಿದ್ದಕ್ಕೆ ಅಂತ ಹೇಳಿದೆ. ಒಂದು ಸಲ ಅಲ್ಲಿ ಕೋರ್ಟಿಗೆ ಹೋಗಿ ಆ ದಬಾಲೆ ಇರ್ತಲ್ಲ, ಅವನ ದಪೆದಾರನ ಒಂದು ದಬಾಲೆ ಇರ್ತದಲ್ಲ, ಅಲ್ಲಿ ಒಂದು ಲೋಹದ ಬಿಲ್ಲೆ ಉಂಟು. ಆ ಲೋಹದ ಬಿಲ್ಲಿನ ನೋಡ್ತಾನೆ, ಕೆ ಯು ಎನ್ ಡಿ ಎ ಪಿ ಯು ಆರ್ ಎ ಅಂತ ಇತ್ತು. ಅದು ಬ್ರಿಟಿಷರ ಕಾಲದ್ದು, ಬ್ರಿಟಿಷರ ಕಾಲದಲ್ಲಿ ಇದ್ದಿತ್ತು. ಓ, ಇದು ಹಂಗಾರೆ ಇಲ್ಲಿ ನಂಗೆ ಸಿಕ್ತು ಪ್ರೂಫ್ ಅಂತ ಅದರದ್ದೊಂದು ಫೋಟೋ ತೆಗೆಸಿದೆ. ನಂತರ ಅಪ್ಪಯ್ಯನ ಹಳೆಯ ಕಡತ ಕಾಮಸನಿಗೆ 1818, 1828, 1832 ಇದ್ದ ತೀರ್ಪುಗಳು, ಹಳೆಯ ತೀರ್ಪುಗಳಲ್ಲಿ ಡಿಸ್ಟ್ರಿಕ್ಟ್ ಮುನ್ಸಿಪಲ್ ಕೋರ್ಟ್ ಕುಂದಾಪುರ ಕೆ ಯು ಎನ್ ಡಿ ಪಿ ಯು ಆರ್ ಅಂತ ಇತ್ತು. ನನಗೆ ಇತ್ತು ಆ ಕಡತಗಳನ್ನು ತೆಗೆದೆ. ಕಡೆಗೆ ನೋಡ್ತಾ ಇರುವಾಗ ಒಂದು ಶಿಕ್ಷಕ ಸಮಾಚಾರ ಅಂತ ಕುಂದಾಪುರ ನೋಡಿದ್ರು, ಅದರಲ್ಲಿ ಕೆ ಯು ಎನ್ ಡಿ ಪಿ ಯು ಆರ್ ಅಂತಿತ್ತು. ಕಡೆಗೆ ಭಂಡಾರಕಾಸ್ ಕಾಲೇಜಿನವರು ಕುಂದದರ್ಶನ ಅಂತ ಹೇಳಿ ಅದರಲ್ಲಿ 358 ಪುಟದಲ್ಲಿ ಕುಂದವರ್ಮ ಆಳಿದಂಥ ಅವರು ಕುಂದವರ್ಮದಿಂದಾಗಿ ಕುಂದಾಪುರ ಅಂತ ಆಯಿತು ಅಂದಿತ್ತು. ಅದನ್ನೆಲ್ಲ ಸಂಗ್ರಹ ಮಾಡಿದೆ, ಪೂರ ಸಂಗ್ರಹ ಮಾಡಿದೆ. ಕಡೆಗೆ ಎಲ್ಲ ಕುಂದಾಪುರದ ಮಹನೀಯರು ಇಲ್ಲಿ ಹುಟ್ಟಿದವರು, ಕೆ ವಾಸುದೇವ ನಾಯ್ಕ, ಕುಂದಾಪುರ ವಾಸುದೇವ ನಾಯ್ಕ, ಕೆ ವಿ ಕಾಮತ್ತು ನಿಮ್ಮ ಐ ಸಿ ಸಿ ಬ್ಯಾಂಕಿನ ಚೇರ್ಮನ್, ಕುಂದಾಪುರ ವಾಸುದೇವ ಕಾಮತ್ತವರು, ನಂತರ ಕೆ ಆರ್ ಕೊತ್ತವಲ್, ಕುಂದಾಪುರ ರಾಮಚಂದ್ರ ಕೊತ್ತವಲ್, ಯಾರು ಸಿ ಹಾಕೋದಿಲ್ಲ, ಎಲ್ಲ ಕೆ ಹಾಕ್ತಾರೆ. ಅದನ್ನೆಲ್ಲ ಸಂಗ್ರಹ ಮಾಡಿದೆ, ನನ್ನ ಲೆಟರ್ ಇಟ್ಟು, ನಾನು ಕುಂದಾಪುರ ಅಂತ ಹಾಕಿ ಲೆಟರ್ ಇಟ್ಟು ಪ್ರಿಂಟ್ ಮಾಡಿದ್ದೆ ಆ ಚಲಂಜಿಗೋಸ್ಕರ. ಅದನ್ನೆಲ್ಲ ಸಂಗ್ರಹ ಮಾಡಿ ಕರ್ನಾಟಕ ಸರ್ಕಾರಕ್ಕೆ, ಕನ್ನಡ ಭಾರತಿ ಮತ್ತು ಕನ್ನಡ ಸಂಘ ಒಂದು, ಅದನ್ನು ನಾನು ಅಧ್ಯಕ್ಷ ನೆಲೆಯಲ್ಲಿ ಒಂದು ಪ್ರತಿಭಟನೆ ಮಾಡಿ ಹಕ್ಕೊತ್ತಾಯ ಮಾಡಿದೆ. ಇದು ಕುಂದಾಪುರ ತಪ್ಪು, ಕುಂದಾಪುರ ಆಗಬೇಕಂತ 1980 16/8/1980 ನಾನು ಕಳಿಸಿಕೊಟ್ಟೆ. ಅಲ್ಲಿಂದ ಕಡೆಗೆ ಅದು ಅದಕ್ಕೆ ರುಜುವಾತು ಕೊಡಿ ಅಂತ ಬಂತು. ರುಜುವಾತು ಕೊಟ್ಟಾಗ ಇಷ್ಟು ಕಡತ ಕಳಿಸಿಕೊಟ್ಟೆ. ಅದರ ನೋಡಿ ಪಾಟೀಲ್ ಅಂತ ಹೇಳಿ 81 ಅವರು ಅಧೀನ ಕಾರ್ಯದರ್ಶಿ, ಅವರಿಂದ ನನಗೆ ಪತ್ರ ಬಂತು. ಅದು ಇಂಪೀರಿಯಲ್ ಗಜೆಟ್ನಲ್ಲಿ ಪ್ರಕಟ ಆಗಬೇಕು, ಸರ್ವೆ ಆಫ್ ಇಂಡಿಯಾ ಒಪ್ಪಬೇಕು, ಅದೆಲ್ಲ ನಾವು ಈಗ ಹೆಜ್ಜೆಗಳನ್ನು ಮಾಡಿದ್ದೇವೆ, ಅದು ಅಂತಿಮ ಹಂತದಲ್ಲಿದೆ, ಅಂತಿಮ ಹಂತದಲ್ಲಿದ್ದು ಪ್ರಕಟ ಆದ ಕೂಡ ನಿಮಗೆ ತಿಳಿಸ್ತೇವೆ ಅಂತ ಹೇಳಿದರು. ನನಗೆ ಭಾಳ ಖುಷಿ ಆಯಿತು. ನಂತರ 13/9/1981 ನನಗೆ ಪತ್ರ ಬಂತು, ಅದು ಅಂತಿಮವಾಗಿ ಪ್ರಕಟ ಆಗಿದೆ ಗಜೆಟ್ನಲ್ಲಿ, ಇನ್ನು ಮುಂದೆ ಅದು ಕುಂದಾಪುರ ಅಲ್ಲ ಕುಂದಾಪುರ ಅಂತ ಪತ್ರ ಬಂತು. ಆ ಗಜೆಟ್ ಕಾಪಿ ಕೂಡ ಬಂತಂಗೆ, ಗಜೆಟ್ ಕಾಪಿ ಅವ್ರು ಕಳಿಸಿಕೊಟ್ರು ಪಾಟೀಲರು. ಎಷ್ಟು ಖುಷಿ ಆಯಿತು ಅಂತೇಳಿ ನಾವು ಪತ್ರಿಕೆಯಲ್ಲಿ ಹಾಕಿತ್ತು, ಇನ್ನು ಮುಂದೆ ಕುಂದಾಪುರ ಅಲ್ಲ ಕುಂದಾಪುರ ಅಂತೇಳಿ ಉದಯವಾಣಿಯಲ್ಲಿ ಬೇರೆ ಬೇರೆ ಪತ್ರಿಕೆಯಲ್ಲೂ ಬಂತು. ನಮ್ಮೊಂದು ಯಶಸ್ವಿ ಆಯಿತು. ಎಷ್ಟು ಮಟ್ಟಿಗೆ ಅಂದರೆ ಬೆಂಗಳೂರಿಂದ ಎಚ್ ವಿ ಕಾಮತ್, ಎಚ್ ವಿ ಹಂದೆ ಅಂತೇಳಿ ಸೀನಿಯರ್ ವಕೀಲರು ನಂಗೊಂದು ಪತ್ರ ಬರೆದರು. ನನಗೆ ಭಾರಿ ಖುಷಿ ಆಯ್ತು, ಬಾರಿ ನಾನು ನಿಮ್ಮ ಲೆಟ್ರಡ್ಡಲ್ಲಿ ಕೆ ಯು ಎನ್ ಡಿ ಪಿ ಆರ್ ಇಂದ ನೋಡಿದ್ದೇನೆ, ಈಗ ನೀವು ಹಠ ಸಾಧಿಸಿ ಅದನ್ನು ಮಾಡಿಬಿಟ್ರಲ್ಲ, ನಿಮಗೆ ಅಭಿನಂದನೆ ಅಂತ ಬರೆದರು. ಆ ರೀತಿ ಒಂದು ಸಾಧನೆ ಮಾಡಿದಂಥ ತೃಪ್ತಿ ನನಗೆ, ತಪ್ಪನ್ನು ಸರಿಪಡಿಸುವಂಥದ್ದು ಅಷ್ಟೇ, ಒಂದು ಸ್ಟೇಜ್ನಲ್ಲಿ ಅದಾಗಬೇಕು.